ಕರಾವಳಿ ಕುದಿ ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ಐವಾನ್ ಡಿಸೋಜಾ ಹಿರಿಯ ಕಾಂಗ್ರೆಸ್ ಮುಖಂಡರು ನಮ್ಮ ಜೊತೆ ಮಂಗಳೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಐವಾನ್ ಡಿಸೋಜಾ ಅವರೇ, ಸೆಕ್ಷನ್ 144 ಹಾಕೋದ್ರಿಂದ ಎಲ್ಲವನ್ನೂ ಶಾಂತಗೊಳಿಸಬಹುದು ಅನ್ನುವಂತ ಮನಸ್ಥಿತಿಯಲ್ಲಿ ಅಲ್ಲಿನ ಪೊಲೀಸರು ಇದ್ದಾರೆ. 42 ದಿವಸ ಆಯಿತು ಸರ್ ಅಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿ, ನಿಷೇಧಾಜ್ಞೆಯ ಸಂದರ್ಭದಲ್ಲಿ ಎರಡು ಕೊಲೆಗಳಾಗಿವೆ. ಇದು ಬಹಳ ದುರಷ್ಟಕರ. ನಿನ್ನೆ ರಾಜ್ಯದ ಮುಖ್ಯಮಂತ್ರಿಗಳು ಈ ಬಗ್ಗೆ ಚರ್ಚೆ ಮಾಡಿದ್ದಾರೆ. 144 ಇರತಕ್ಕಂತ ಸಂದರ್ಭದಲ್ಲಿ 4ರಿಂದ 5000 ಜನ ಸೇರಿಸಿ ಯಾರನ್ನು ಹೀರೋ ಮಾಡಬೇಕಾ ಅಂತವರನ್ನ ಎತ್ತಿಕೊಂಡು ಹೋಗತಕ್ಕಂತ ಸಂದರ್ಭದಲ್ಲಿ ಕೂಡ ಪೊಲೀಸರು ಸುಮ್ಮನೆ ಕೂತ್ಕೊಂಡಿದ್ದಾರೆ, ಯಾವುದೇ ಆಕ್ಷನ್ ತಕೊಳ್ಳಿಲ್ಲ ಅಂದ್ರೆ ನೀವು ಏನು ಮಾಡ್ತಾ ಇದ್ದೀರಿ ಅಂತ ಹೇಳುವಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಮಾತ್ರ ಅಲ್ಲ, ಈ ಪೊಲೀಸರು ಈ ರೀತಿ ವರ್ತನೆ ಮಾಡುವುದರಿಂದ ಸೆಕ್ಷನ್ 144 ಆಗಿದ ಕೂಡಲೇ ನಿಮ್ಮ ಅಭಿಪ್ರಾಯ ನನ್ನ ಅಭಿಪ್ರಾಯ ಕೂಡ 144 ಸೆಕ್ಷನ್ ಹಾಕಿದ ಕೂಡಲೇ ನಿವಾರಣೆ ಮಾಡಲಿಕ್ಕೆ ಬರೋದಿಲ್ಲ. ಯಾರು ನಿಜವಾದಂತ ಈ ಕ್ರಿಮಿನಲ್ ಭಾವನೆಯಲ್ಲಿ ಒಟ್ಟಿಕೊಂಡಿದ್ದಾರೆ, ಯಾರು ಈ ಕ್ರಿಮಿನಲ್ ಕೃತ್ಯಗಳಲ್ಲಿ ಭಾಗಿಗಳಾಗ್ತಾರೆ ಅಂತವರನ್ನ ಮಫ್ತಿ ಡ್ರೆಸ್ಗಳಲ್ಲಿ ಹೋಗಿ ಸೆಡೆ ಹಿಡಿದು ಅವರನ್ನು ಬಗ್ಗಿಸತಕ್ಕಂತ ಕೆಲಸ ಎಲ್ಲಿವರೆಗೆ ನೀವು ಮಾಡೋದಿಲ್ಲ, ಅಲ್ಲಿವರೆಗೆ ಶಾಂತಿ ಸೌಹಾರ್ದತೆ ಕಾಪಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಂಥವರ ಕಿಡಿಕೇಡಿಗಳನ್ನು ನಿಷ್ಪಕ್ಷಪಾತವಾಗಿ ನೀವು ಅವರ ಶಿಕ್ಷೆಗೊಳಪಡಿಸಬೇಕು ಮತ್ತು ಅವರ ಪತ್ತೆ ಮಾಡ್ತಿದ್ರು. ಅರ್ಥನೇ ಆಗ್ತಿಲ್ಲ ನಮಗೆ ಸರ್. ಅದನ್ನ ಪೊಲೀಸರಿಂದ ಆ ಕೆಲಸ ಮಾಡಿಸಬೇಕಾದಂತ ಜವಾಬ್ದಾರಿ ನಿಮ್ದು ಸರ್. 4 ವರ್ಷಗಳಾಯಿತು ಈ ರಾಜ್ಯದ ಜನ ತಮ್ಮನ್ನ ಆರಿಸಿ ಅಧಿಕಾರದಲ್ಲಿ ಕೂಡಿಸಿ ರಾಜ್ಯದ ಕಾನೂನು ಸುವ್ಯವಸ್ಥೆ ಸೇರಿದಂತೆ ಅಷ್ಟು ಜವಾಬ್ದಾರಿಗಳನ್ನು ನಿಮ್ಮ ಕೈಗಿಟ್ಟು ನಾವು ಶಾಂತ ರೀತಿಯಿಂದ ಬದುಕುವ ಹಾಗೆ ನೋಡಿಕೊಳ್ಳಿ ಅಂತ ಹೇಳಿ 4 ವರ್ಷ ಆಯಿತು ಸರ್. 4ನೇ ವರ್ಷದಲ್ಲಿ ನೀವು ಈ ಅಸಹಾಯಕತೆಯ ಮಾತನಾಡ್ತಾ ಇದ್ದೀರಿ. ಸೆಕ್ಷನ್ 144 ಅನ್ನೋದು ಬಿಜೆಪಿ ಅವರಿಗೆ ಒಂದು ರೀತಿ ಅಪ್ಲೈ ಆಗುತ್ತೆ, ಕಾಂಗ್ರೆಸ್ ನವರಿಗೆ ಇನ್ನೊಂದು ರೀತಿ ಅಪ್ಲೈ ಆಗುತ್ತೆ. ಬಿಜೆಪಿ ಅವರು ಇಷ್ಟು ಜನ ಸೇರಬಾರ್ದಾಗಿತ್ತು ಅಂತೀರಿ, ನಿಮ್ಮ ಮುಖ್ಯಮಂತ್ರಿಗಳು ಹೋಗಿ ಅಲ್ಲಿ ಸಭೆ ಮಾಡ್ತಾರೆ. ಇದು ಅಸಹಾಯಕತೆ ಪ್ರಶ್ನೆ ಅಲ್ಲ, ಇದು ಬಿಜೆಪಿ ಕಾಂಗ್ರೆಸ್ ಪ್ರಶ್ನೆ ಅಲ್ಲ, ಇದು ಜನರ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳ ಪ್ರಶ್ನೆ. ಜನರು ತನ್ನ ಮನಸ್ಸಿನಲ್ಲಿ ಯಾವ ರೀತಿಯ ವಿಷ ಬೀಜವನ್ನು ಬಿತ್ತಿದ್ದಾರೆ, ಯಾರು ವಿಷ ಬೀಜ ಬಿತ್ತಲಿಕ್ಕೆ ಕಾರಣಕರ್ತರಾಗಿದ್ದಾರೆ, ಯಾರು ಈ ಪ್ರಚೋದನಕಾರಿ ಭಾಷಣವನ್ನು ಮಾಡೋ ಮುಖಾಂತರ ಜನರನ್ನು ಎದ್ದೆಬ್ಬಿಸಿ ಯಾರು ಇನ್ನೋಸೆಂಟ್ ಇದ್ದಾನೆ, ಯಾರು ಮನೆಯಲ್ಲಿದ್ದಾನೆ, ಯಾರು ಹಿಂದುಳಿದ ವರ್ಗದವನಿದ್ದಾನೆ, ಯಾರು ಕೂಲಿ ಕಾರ್ಮಿಕರಿದ್ದಾನೆ, ಅವರಿಗೆ ಜಾತಿಯ ವಿಷ ಬೀಜವನ್ನು ಬಿತ್ತಿ ಇನ್ನೊಬ್ಬರ ಮೇಲೆ ಎತ್ತಿ ಕಟ್ಟಿ ಮಾರ್ಗಕ್ಕೆ ತಂದು ನೀನು ಅವರಿಗೆ ಚಾಕು ಹಾಕು, ನೀನು ಅವನಿಗೆ ಹೊಡೆದು ಹಾಕು ಅಂತ ಹೇಳುವ ರೀತಿಯಲ್ಲಿ ಪ್ರಚೋದನೆಕಾರಿ ಮಾಡ್ತಾರೆ. ಅಂಥವರ ಬಗ್ಗೆ ಕ್ರಮ ತೆಗೆದುಕೊಂಡಿದ್ದೇ ಆಗಿದ್ದಿದ್ರೆ, ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಅಂಥವರ ಮೇಲೆ ಕ್ರಮ ಪೊಲೀಸರು ತೆಗೆದುಕೊಂಡಿದ್ದೇ ಆಗಿದ್ದಿದ್ರೆ ಬಹುಶಃ ಈ ಪರಿಸ್ಥಿತಿ ಬರಲಿಲ್ಲ ಅಂತೇಳಿ ಒಬ್ಬ ಸಾಮಾನ್ಯ ನಾಗರಿಕನಾಗಿ ನಾನು ಕೂಡ ಹೇಳಬಲ್ಲೆ. ಅವರಿಗೆ ನೋಡಿ, ನೀವು ನೋಡಿ ಇಲ್ಲಿ ಪ್ರಚೋದನಕಾರಿ ಭಾಷಣಗಳು ಆಗ್ತಾ ಇದ್ದಾಗ ನಿಮ್ಮ ಸರ್ಕಾರ ನಿಮ್ಮ ಪೊಲೀಸ್ ಇಲಾಖೆ ಏನು ಕತ್ತೆಗಾಯ್ತಾ ಇತ್ತ? ಅನಿವಾರ್ಯತೆ ಇದೆ. ಯಾಕೆ ಪ್ರಭಾಕರ್ ಭಟ್ ಅವರ ಮೇಲೆ, ಶರಣ್ ಪಂಪೆಲ್ ಮೇಲೆ ನೀವು ಕಾನೂನು ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ? ಇಲ್ಲಿ ಎಲ್ಲ ವಿಧದ ಕೋಮ್ ಗಲಭೆಗಳಿಗೆ ಹುನ್ನಾರ ನೀಡುವವರನ್ನ ಯಾಕೆ ನೀವು ಬಂಧಿಸಲಿಲ್ಲ? ಯಾಕೆ ಅವರ ಮೇಲೆ ಕಾನೂನು ಕ್ರಮ ಆಗಲಿಲ್ಲ? ಅದು ಈಗ ಬಹಳಷ್ಟು ಪೇಜ್ಗಳ ಮೇಲೆ, ಫೇಸ್ಬುಕ್ ಪೇಜ್ಗಳ ಮೇಲೆ ಚರ್ಚೆ ನಡೀತಾ ಇದೆ. ಪ್ರಶ್ನೆ ಇಲ್ಲ. ಯಾರು ನಾನು ಯಾರು ಪೊಲೀಸರ ವಿರುದ್ಧ ಯಾರು ಈ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡಲಿಕ್ಕೆ ಕೆಲಸ ಮಾಡ್ತಾರೆ? ಅದು ಹೇಳಿಕೆಗೆ ಸೀಮಿತ ಆಗಬಾರದು ಐವಾನ್ ಡಿಸೋಜಾ ಅವರೇ, ಅದು ಹೇಳಿಕೆಗೆ ಸೀಮಿತ ಆಗಬಾರದು, ಅದು ಕಾರ್ಯರೂಪಕ್ಕೆ ಬರಬೇಕು. ಯಾಕೆ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ? ನಿಮಗೆ ಮುಸಲ್ಮಾನರು ಅಂದ್ರೆ ಅಷ್ಟು ಕೇವಲ ಮುಸಲ್ಮಾನರು ದಕ್ಷಿಣ ಕನ್ನಡ ಜಿಲ್ಲೆಯ ಮುಸಲ್ಮಾನರು ಸಂಘ ಪರಿವಾರಕ್ಕೆ ಭಯಭೀತರಾಗಿ ಹಾಗೇನೆ ಬದುಕಬೇಕು, ಅವರು ಯಾವುದೇ ಪ್ರತಿಕ್ರಿಯೆಗಳನ್ನು ತೋರಿಸಬಾರದು, ಅವರು ನಿಮಗೆ ಸಲಾಂ ಮಾಡಿ ಕಾಂಗ್ರೆಸ್ ಪಕ್ಷದ ಗುಲಾಮರಾಗಿ ನಿಮ್ಮ ವೋಟ್ ಬ್ಯಾಂಕ್ ಆಗಿ ಇರಬೇಕು. ಅದಕ್ಕೆ ಬೇಕಾಗಿ ನೀವು ಕಾನೂನು ಕ್ರಮಗಳನ್ನು ಕೈಗೊಳ್ಳಿಕ್ಕೆ ಐವಾನ್ ಡಿಸೋಜಾ ಅವರು ಅರ್ಥ ಮಾಡಿಕೊಳ್ಳಿ. ನೀವು ಎಚ್ಚೆತ್ತುಕೊಂಡು ಆಡಳಿತವನ್ನು ಮಾಡಿ ಇಲ್ಲ, ಕಾಂಗ್ರೆಸ್ ಪಕ್ಷ ಈ ದೇಶದ ಎಲ್ಲ ಜನರನ್ನ ರಕ್ಷಣೆ ಮಾಡಲಿಕ್ಕೆ ಬದ್ಧವಾಗಿರುವಂತಹ ಪಕ್ಷ ಕಾಂಗ್ರೆಸ್ ಪಕ್ಷ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯುವಕರ ಮೃತ ಹೊಂದುವುದನ್ನು ತಪ್ಪಿತಲ್ಲ ಮೇ 25ಕ್ಕೆ ಏನು ಕರ್ನಾಟಕದಲ್ಲಿ ಚೂರಿ ಇರ್ತ ಪ್ರಕರಣ, ಅದು ಕೋಮುದ್ವೇಷವಾಗಿ ಬದಲಾವಣೆ ಆಯಿತು. ನಿಮ್ಮ ಪಕ್ಷದ ಸಮಾವೇಶದ ಸಂದರ್ಭದಲ್ಲೂ ಕೂಡ ಪ್ರಭಾಕರ್ ಭಟ್ರವರ ಪ್ರಚೋದನೆಯಿಂದ ಕಲ್ಲು ತೂರಾಟ ನಡೀತದೆ, ಆವಾಗಲೂ ಕೂಡ ನೀವು ಸುಮ್ಮನಿರ್ತೀರಿ.
ಬಹುಸಂಖ್ಯಾತರ ಮತಬ್ಯಾಂಕ್ ನಿಮ್ಮ ಕೈತಪ್ಪಿ ಹೋಗ್ತದೆ ಅಂತ ಹೇಳಿ ನೀವು ರಾಜಕೀಯ ಹುನ್ನಾರಕ್ಕಾಗಿ ಒಂದು ವರ್ಗವನ್ನ ಓಲೈಕೆ ಮಾಡ್ತಾ ಇರುವಂತಾ ಅದರ ದುರಂತವೇ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಕಾಣ್ತಾ ಇರುವಂತ ದೈವಂಡಿ ಸೋದರವರೇ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಅದು ಅದು ನಿಮ್ಮ ಅಭಿಪ್ರಾಯ ಯುಟಿಗಾದರ್ ಅವರು ಅದು ನಿಮ್ಮ ಅಭಿಪ್ರಾಯ ಅವರು ಮತ್ತು ನೀವು ಕೂಡ ಹೇಳಿಕೆಗಳನ್ನು ನೀಡುವುದನ್ನ ನಿಲ್ಲಿಸಿ ನೀವು ಸೂಕ್ತವಾದಂತ ಕಾನೂನು ಕ್ರಮವನ್ನು ಸಂಬಂಧಪಟ್ಟವರಿಗೆ ಕೈಗೊಳ್ಳಿ ಇದು ನಿಮ್ಮ ಅಭಿಪ್ರಾಯ ನಮ್ಮ ನಮ್ಮ ಮನಸ್ಸಿನಲ್ಲಿ ಇರತಕ್ಕಂತದ್ದು ಎಲ್ಲರೂ ಶಾಂತಿಯುತವಾಗಿ ಬದುಕಬೇಕು ಇದು ನಿಮ್ಮ ಅಭಿಪ್ರಾಯ ಯಾಕೆ ಯಾಕೆ ಉಸ್ತುವಾರಿ ಸಚಿವರು ಇಷ್ಟಿದಿರಾಯಿತು 42 ದಿನದಿಂದ ಅಂತ ವರ್ಗ ಮಾಡಿದೆ ಒಂದು ಒಂದು ದಿನ ಕೂಡ ಶಾಂತಿ ಸಭೆ ಉಸ್ತುವಾರಿ ಸಚಿವರವರ ನೇತೃತ್ವದಲ್ಲಿ ಯಾಕೆ ನಡೆಯಲಿಲ್ಲ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಶಾಂತಿ ಸಭೆ ಯಾಕೆ ನಡೆಯಲಿಲ್ಲ ಐವನ್ ಡಿಸೋಜ ಅವರೇ ಐವನ್ ಡಿಸೋಜ ಅವರೇ ತಮ್ಮ ಜೊತೆಗೆ ಇಷ್ಟೊತ್ತು ಮಾತನಾಡ್ತಾ ಇರುವಂತವರು ಅಲ್ಪಸಂಖ್ಯಾತ ಸಮುದಾಯದ ಪ್ರತಿನಿಧಿ ಅಲ್ಲಿಗೆ ನೀವು ಅಲ್ಲ ದಕ್ಷಿಣ ಕನ್ನಡದಲ್ಲಿ ನೀವು ಬಹುಸಂಖ್ಯಾತರ ವಿಶ್ವಾಸವನ್ನು ಗಳಿಸಿಕೊಳ್ಳಿಲ್ಲ ಅಲ್ಪಸಂಖ್ಯಾತರ ವಿಶ್ವಾಸವನ್ನು ಗಳಿಸಿಕೊಳ್ಳಿಲ್ಲ ಇರ್ತಕ್ಕಂತ ಇವತ್ತಿನ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಏನಕ್ಕೆ ನನ್ನ ಅಷ್ಟು ಜನ 5000 ಜನ 144 ಸೆಕ್ಷನ್ ಇದ್ರು ಯಾವುದೇ ಒಂದು ಸಂಘಟನೆ ಕರೆ ಕೊಡದಲೆ ಇದ್ರೂ ಕೂಡ ಯಾಕೆ ಒಂದು ಹೆಸರಿನಲ್ಲಿ ಅಲ್ಲಿ ಇರ್ತಕ್ಕಂತ ನಡೀತಾ ಇರ್ತಕ್ಕಂತ ಮತಾಂಧರ ಚಟುವಟಿಕೆಯನ್ನ ನೀವು ತಡೀಲಿಕ್ಕೆ ಆಗೋದಿಲ್ಲ ಅಂತ ನೋಡಿ ಅಲ್ಲಿ ಇರ್ತಕ್ಕಂತ ವ್ಯವಸ್ಥೆನಲ್ಲಿ ನೀವು ಸರಿಯಾಗಿರ್ತಕ್ಕಂತ ಸಾಕ್ಷ್ಯಾಧಾರಗಳೇ ಇಲ್ಲ ನಿಮ್ಮ ಹತ್ರ ಯಾಕಂದ್ರೆ ಆ ರೀತಿ ನಡೆದೇ ಇರತಕ್ಕಂತ ಘಟನೆಗಳನ್ನ ನೀವು ವೈವಿಕರಿಸತಕ್ಕಂತ ಕೆಲಸ ಮಾಡ್ತೀರಾ ನೀವು ಪೊಲೀಸರನ್ನ ನಿಮ್ಮ ಮನೆ ಕೆಲಸದವರ ರೀತಿಯಲ್ಲಿ ನೋಡ್ಕೊಂಡಿದ್ದೀರಾ ನಿಮ್ಮಗಳ ಹೇಳಿರತಕ್ಕಂತ ಮಾತನ್ನಷ್ಟೇ ಮಾಡಬೇಕು ಅನ್ನೋ ರೀತಿಯಲ್ಲಿ ಇಟ್ಕೊಂಡಿದ್ದೀರಾ 144 ಸೆಕ್ಷನ್ ಇದ್ರೂ ಕೂಡ ಯಾರೊಬ್ಬರು ಸಂಘಟಿಸದಲೇ ಇದ್ರೂ ಕೂಡ ಯಾಕೆ 5000 ಜನ ಸೇರಿದ್ರು ಅಂದ್ರೆ ನೀವು ಅಲ್ಲಿ ಇರತಕ್ಕಂತ ಜನರ ಭಾವನೆಗಳ ವಿರುದ್ಧ ಇದ್ದೀರಾ ಅಲ್ಲಿ ಇರತಕ್ಕಂತ ಜನರ ಭಾವನೆಗಳ ಜೊತೆನಲ್ಲಿ ಆಟ ಆಡ್ತಾ ಇದ್ದೀರಾ ಹಾಗಾಗಿ ನಿಮ್ಮ ವಿರುದ್ಧವಾಗಿ ಜನ ಸೇರ್ತಾ ಇದ್ದಾರೆ ನೆನ್ನೆ ಯಾವ ಸಂಘಟನೆ ಕರೆ ಕೊಟ್ಟಿತ್ತು ಯಾರು ಕೊಡದಲೇ ಇದ್ರು ಯಾಕೆ ಸ್ವಂಪ್ರೇರಿತದಿಂದ ಇಷ್ಟು ಜನ ಸೇರ್ತಾರೆ ಅಂದ್ರೆ ನೀವು ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ಅಲ್ಲಿ ಇರ್ತಕ್ಕಂಥದ್ದೇನು ಅಂತಂದ್ರೆ ನಿಮ್ಮ ನಡೀತಾ ಇರ್ತಕ್ಕಂಥ ಅವ್ಯವಹಾರಗಳನ್ನ ನೀವು ಯಾರನ್ನ ಬೇಕಾದ್ರೂ ಬಳಸ್ಕೋತೀರಾ ಅದಕ್ಕೆ ಅಲ್ಲಿ ನಡೀತಾ ಇರ್ತಕ್ಕಂಥ ಅಕ್ರಮ ಮರಳುಗಾರಿಕೆ ಈ ಮುಖಾಂತರವಾಗಿ ಅಕ್ರಮ ಮರಳುಗಾರಿಕೆ ಚರ್ಚೆ ನಡೀಬಾರ್ದಲ್ಲಿ ಈ ಮುಖಾಂತರವಾಗಿ ಅಕ್ರಮ ಧನ ಸಾಗಾಣಿಕೆ ಚರ್ಚೆ ನಡೀಬಾರ್ದು ಈ ಮುಖಾಂತರವಾಗಿ ನೀವು ಕೂಡ ಬಹಳ ವ್ಯವಸ್ಥಿತವಾಗಿ ಅಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಹಾಗೆ ಇರಬೇಕು ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮಾನಕ ಸ್ಥಿತಿನೇ ಗೊತ್ತಾಗುತ್ತೆ 42 ದಿನ ಆದ್ರೂ ಕೂಡ ಅಲ್ಲಿಂದ ಅದನ್ನು ಲಿಫ್ಟ್ ಮಾಡಿಲ್ಲ 144 ಸೆಕ್ಷನ್ ಅಂದ್ರೆ ಇದು ಯಾವುದೇ ಒಂದು ಚುನಾಯಿತ ಸರ್ಕಾರಕ್ಕೆ ಗೌರವಕ್ಕೆ ಚ್ಯುತಿ ತರತಕ್ಕಂಥದ್ದು ಲಾ ಅಂಡ್ ಆರ್ಡರ್ ಕೊಲಾಪ್ಸ್ ಆಗಿದೆ ಇಡೀ ರಾಜ್ಯದಲ್ಲಿ ಅಂತ ಹೇಳಲಿಕ್ಕೆ ಇದಕ್ಕಿಂತ ಸ್ಪಷ್ಟವಾಗಿರ್ತಕ್ಕಂಥ ಉದಾಹರಣೆ ಬೇಡ ಬದ್ರಿ ಅವರು ಒಂದು ಮಾತನ್ನ ಅರ್ಥ ಮಾಡಿಕೊಳ್ಬೇಕು 42 ದಿನದ ಕರ್ಫ್ಯೂ ಇದು ಮೊದಲ ಬಾರಿ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರುವಂತದ್ದು ಶೋಭಾ ಕರಂದ್ಲಾಜೆ ಅವರು ಪತ್ರಿಕಾ ಗೋಷ್ಠಿಯನ್ನು ನಡೆಸಿ ಬಹಳ ದುಃಖದಿಂದ ಹೇಳಿದ್ರು ಒಂದು ಸಾವು ಸಂಭವಿಸಿದ್ರೆ ದುಃಖ ಇರಬೇಕು ಆದ್ರೆ 42 ಸುದೀರ್ಘವಾದಂತಹ ಒಂದು ಸೆಕ್ಷನ್ 144 ಇದಕ್ಕಿಂತ ಮೊದಲು ಸುರತ್ಕಲ್ ಗಲಭೆ ಸಂದರ್ಭದಲ್ಲಿ ಸುಮಾರು 74 ದಿನಗಳ 144 ಸೆಕ್ಷನ್ ಅನ್ನು ಹೇಳಿಕೆ ವಾತಾವರಣ ನಿರ್ಮಾಣ ಆಗಬೇಕು ನಿಷೇಧಾಜ್ಞೆ ಎಷ್ಟು ದಿವಸ ಇರುತ್ತೆ ಅನ್ನೋದು ಮುಖ್ಯ ಅಲ್ಲ ಅಷ್ಟು ದಿವಸ ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ಶಾಂತಿ ಸುವ್ಯವಸ್ಥೆ ಇತ್ತ ಅನ್ನೋದು ಮುಖ್ಯ ಸರ್ ನಿಷೇಧಾಜ್ಞೆ ಇದ್ದಾಗಲೇ ಎರಡು ಕೊಲೆಗಳಾಗ್ತವೆ ಅಂದ್ರೆ ನಿಷೇಧಾಜ್ಞೆ ಇದ್ದಾಗಲೇ ಎರಡು ಕೊಲೆಗಳಾಗ್ತವೆ ಎರಡು ಕೊಲೆ ಪ್ರಯತ್ನಗಳಾಗ್ತವೆ ನಿಷೇಧಾಜ್ಞೆ ಇದ್ದಾಗಲೇ ಎರಡು ಕೊಲೆಗಳಾಗ್ತವೆ ಯಾಕೆ ಕಾರಣ ಏನು ಅಲ್ಲಿ ಕೋಮು ಕಾರಣ ಏನು ಅದು ಚರ್ಚೆ ಆಗಬೇಕು ಕೋಮು ಗಲಭೆಗಳನ್ನ ಸೃಷ್ಟಿ ಮಾಡಿದಂತ ಬಿಜೆಪಿ ಸಂಘ ಪರಿವಾರ ಈಗ ಪೊಲೀಸರ ಮೇಲೆ ಗೂಬೆ ತೋರಿಸೋದಕ್ಕೆ ಅಥವಾ ಇನ್ಯಾವುದೋ ಸೆಕ್ಷನ್ಗಳ ಮೇಲೆ ಗೂಬೆ ತೋರಿಸೋದಕ್ಕೆ ಆಗೋದಿಲ್ಲ ಸ್ವತಃ ಬೆದರಂಗದ ವಿಎಚ್ಪಿ ಅವರು ಎಷ್ಟು ಕೊಲೆಗಳನ್ನು ಮಾಡಿದ್ದಾರೆ ಅದು ಹಿಂದೂ ಹುಡುಗರನ್ನ ಎಷ್ಟು ಕೊಲೆ ಮಾಡಿದ್ದಾರೆ ಹಿಂದುಳಿದ ಹುಡುಗರನ್ನ ಎಷ್ಟು ಕೊಲೆ ಮಾಡಿದ್ದಾರೆ ಇದು ಪಟ್ಟಿ ಆಗಬೇಕು ಇದ್ರ ಬಗ್ಗೆ ಮಾತನಾಡದೆ ಇವರು ಪೊಲೀಸರ ಮೇಲೆ ಗೂಬೆ ತೋರಿಸುತ್ತ ತಾವು ತಪ್ಪಿಸ್ಕೊಳ್ಳೋದಲ್ಲ ಸ್ವತಃ ಸಂಸದರಾಗಿರುವಂತ ಶೋಭಾ ಕರಂದ್ಲಾಜೆ ನಯನ್ ಕಟ್ಟಿ ಗಣೇಶ್ ಅವಕಾಶ ಮಾಡಿ ಬಿಜೆಪಿ
ಹಿಂದೂಗಳಿಗೂ ನಿಮಗೂ ಸಂಬಂಧವಿಲ್ಲ. ಕೊಲೆಗಡಕರ ಸ್ಥಾನದಲ್ಲಿರೋ ನೀವು, ನೀವು ಸ್ವತಃ ಕೊಲೆಗಡಕರ ಸಾಬೀತಾಗಿದೆ. ಬಿಜೆಪಿ ಭದ್ರಂಗ ದಳ ವಿಎಚ್ಪಿ ಕೊಲೆಗಡಕರವರು ಸಾಬೀತಾಗಿದೆ. ಕೊಲೆ ಮಾಡಿದವರಿಗೆ ಶಾಂತಿ ಕಾಪಾಡಕ್ಕೆ ಅಧಿಕಾರ ಇಲ್ಲ. ಶಾಂತಿ ಮತ್ತೆ ಅಧಿಕಾರ ಇಲ್ಲ. ಅನಂತ ನಾಯಕ್ ಅವರೇ, ಯು ಆರ್ ಪ್ರೂವಿಂಗ್ ಮಿ ರೈಟ್. ನಾನು ಹೇಳಿ ಸರ್, ಸರ್ ಒಂದ್ ನಿಮಿಷ, ನೀವು ಹೇಳಿದ್ದು ಸತ್ಯಜಿತ್ ಅವರೇ ಅಂತ ಪ್ರೂವ್ ಮಾಡ್ತಾ ಇದ್ದೀರಿ ನೀವು. ಡಿಸ್ಪ್ಯಾಷನೇಟ್ ಆಗಿ ಅಪರಾಧಗಳನ್ನು ಖಂಡಿಸಿ ಸರ್. ಈ ರಾಜ್ಯದ ಪ್ರಗತಿಪರ ಸಮುದಾಯದಿಂದ ಜನತೆಗೆ ಅದೊಂದು ನಿರೀಕ್ಷೆ ಇದೆ. ಕೋಮುವಾದವನ್ನು ಖಂಡಿಸುವಂತವ್ರು ಎರಡೂ ಕೋಮುವಾದವನ್ನು ಖಂಡಿಸಿ ಇಲ್ಲ. ಎರಡೂ ಕೋಮುವಾದವನ್ನು ಖಂಡಿಸಿ ದಯವಿಟ್ಟು ಒಂದು ಗುಂಪಿನ ಕೋಮುವಾದ ಹೆಸರಿನ ಮೂಲಭೂತವಾದ ಈ ಉಗ್ರವಾದ ಚಟುವಟಿಕೆಗಳನ್ನು ತೀವ್ರವಾಗಿ ಖಂಡಿಸಿದ್ದೀನಿ. ಅದ್ರ ವಿರುದ್ಧ ಹೋರಾಟಗಳನ್ನು ಮಾಡಿದ್ದೀನಿ. ಹಿಂದೂ ಧರ್ಮವನ್ನು ಮುಖ್ಯಪಡದಂತ ಸಂಘ ಪರಿವಾರದ ಈ ಉಗ್ರಗಾಮಿ ಚಟುವಟಿಕೆಗಳ ವಿರುದ್ಧ ಖಂಡಿಸಿದ್ದೀನಿ, ಹೋರಾಟಗಳನ್ನು ಮಾಡ್ತೀನಿ. ಇಲ್ಲಿ ಪ್ರಶ್ನೆ ಇರೋದು, ಕರಾವಳಿಯಲ್ಲಿ ಕೊಲೆಗಳನ್ನು ಮಾಡ್ತಾ ಇರುವಂತಹ ಪರಿವಾರವೇ ಶಾಂತಿಯ ಮಂತ್ರವನ್ನು ಜಪಿಸೋದಕ್ಕೆ ನಾನು ಒಪ್ಪೋದಿಲ್ಲ, ಒಪ್ಪೋದಿಲ್ಲ. ಹಿಂದೂಗಳಿಗೂ ಸಂಘ ಪರಿವಾರಕ್ಕೆ ಸಂಬಂಧವಿಲ್ಲ. ಪ್ರವೀಣ್ ಪೂಜಾರಿಯನ್ನ, ಶ್ರೀನಿವಾಸ್ ಬಜಾಲನ್ನ, ಭಾಸ್ಕರ್ ಪಾಳನ್ನ, ವಿನಾಯಕ ಪಾಳಗಳನ್ನು ಕೊಲೆ ಮಾಡಿದ್ದಾರೆ ಮುಸ್ಲಿಮರ. ಓಕೆ ಓಕೆ, ಬಜರಂಗ ದಳದವರಲ್ವಾ, ವಿಎಚ್ಪಿ ಅವರೇ ಅಲ್ವಾ? ಫೈನ್ ಫೈನ್, ತಾವು ಹೇಳೋ ಪ್ರಕಾರ ಸಂಘ ಪರಿವಾರದವರಿಗೆ ಶಾಂತಿ ಮಂತ್ರ ಪಠಿಸುವಂತ ಯಾವುದೇ ನೈತಿಕ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಎಸ್ಡಿಪಿಐನವರು ಕೂಡ ರುದ್ರೇಶನ್ ಪ್ರಕರಣದಲ್ಲಿ ಅಥವಾ ಇನ್ನು ಕೆಲವು ಪ್ರಕರಣಗಳಲ್ಲಿ ಅವರು ಕೂಡ ಆರೋಪಿಸಿದ್ದಾರೆ. ಅವರನ್ನು ಕೂಡ ಯಾವುದೇ ಕಾರಣಕ್ಕೂ ಸಮರ್ಥನೆ ಮಾಡೋದಿಲ್ಲ. ಎಸ್ಡಿಪಿಐ ಅಥವಾ KFD ಹಿಂದಿನ ಮುಖವಾಡಗಳು ಏನಿದಾವಲ್ಲ ಅದು ಬಯಲಾಗಬೇಕು. ಅವರ ಉಗ್ರಗಾಮಿತನವನ್ನು ಕೂಡ ವಿರೋಧ ಮಾಡ್ತೀನಿ. ಕರ್ನಾಟಕ ರಾಜ್ಯಕ್ಕೆ ಬೇಕಾಗಿರೋದು ಹಿಂದೂ ಧರ್ಮವನ್ನು ಗುತ್ತಿಗೆ ಹಿಡ್ಕೊಂಡವರು, ಮುಸ್ಲಿಂ ಧರ್ಮವನ್ನು ಗುತ್ತಿಗೆ ಹಿಡ್ಕೊಂಡವರಲ್ಲ. ಎರಡು ಧರ್ಮದ ಮೇಲೆ ಭಾವೈಕ್ಯತೆಯನ್ನು ಸಮವರ್ಷವನ್ನು ತರುವಂತಹ ಜನ ಬೇಕಾಗಿರೋದು. ಬಿಜೆಪಿ ಕರಾವಳಿಯಲ್ಲಿ ಸಂಪೂರ್ಣವಾಗಿ ಹಿಂದೂಗಳ ಪರವಾಗಿ ಕೆಲಸ ಮಾಡ್ತಾ ಇಲ್ಲ, ಹಿಂದೂಗಳನ್ನ ದುರುಪಯೋಗ ಪಡಿಸಿಕೊಳ್ಳುವಂತ ರಾಜಕೀಯವನ್ನು ಮಾಡ್ತಾ ಇದೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಕಲ್ಲಡ್ಕ ಭಟ್ರಿಗೆ ನಿಜವಾಗ್ಲೂ ರಾಜಕಾರಣ ಮಾಡಬೇಕಂತ ಹೇಳಿದ್ರೆ ನೇರವಾಗಿ ಬಿಜೆಪಿ ಜೊತೆ ಚುನಾವಣೆಗೆ ಹೋಗ್ಲಿ. ಬದಲಾಗಿ ಹಿಂದುಳಿದ ವರ್ಗದ, ಮೊಗವೀರ ಸಮುದಾಯದ, ಮಡಿವಾಳ ಸಮುದಾಯದ, ದಲಿತ ಸಮುದಾಯ, ಈ ವಿದ್ಯಾರ್ಥಿ ಯುವ ಜನರನ್ನು ಬಲಿ ಪಡ್ಕೊಂಡು ಇವತ್ತು ಹೆಣಗಳನ್ನು ಉರುಳಿಸ್ತಾ ಇದ್ದಾರೆ. ಶರತ್ ಇವತ್ತು ಶರತ್ ನಿನ್ನೆ ಆಸ್ಪತ್ರೆಯಲ್ಲಿ ಹೆಣವಾಗಿ ಬಿದ್ರೆ ಪ್ರಭಾಕರ್ ಭಟ್ಟನ ಮೆರವಣಿಗೆ ನಡೀತದೆ, ತಾನು ಹೋ ಅಂತ ಹೇಳಿ ವಿಜಯೋತ್ಸವವನ್ನು ಆಚರಣೆ ಮಾಡ್ಕೊಳ್ತಾರೆ. ಸೊ ಅನಂತ ನಾಯ್ಕರ್, ಬೇಸಿಕಲಿ ಯು ಆರ್ ಗಿವಿಂಗ್ ಕ್ಲೀನ್ ಚಿಟ್ ಟು ಕಾಂಗ್ರೆಸ್. ಕ್ಲೀನ್ ಚಿಟ್ ಕಾಂಗ್ರೆಸ್ ಕ್ಲೀನ್ ಚಿಟ್. ಕಾಂಗ್ರೆಸ್ ಖಂಡಿತವಾಗಲೂ ಕೋಮುವಾದಿಗಳನ್ನು ನಿಯಂತ್ರಣ ಮಾಡೋದ್ರಲ್ಲಿ, ಅದು ವಿಶೇಷವಾಗಿ ಕರಾವಳಿಯಲ್ಲಿ ನಿಯಂತ್ರಣ ಮಾಡೋದ್ರಲ್ಲಿ ಫೇಲೂರ್ ಆಗಿದೆ. ಪೊಲೀಸನ್ನು ಇವತ್ತು ಹದ್ದುಬಸ್ತಿನಲ್ಲಿಟ್ಟು ಪೊಲೀಸರಿಗೆ ಬೇಕಾಗಿರುವಂಥ ಸಹಕಾರಗಳನ್ನು ಕೊಟ್ಟು ಅಲ್ಲಿ ಯಾರು ಕೋಮುವಾದಿಗಳಿದ್ದಾರೆ, ಅದು ಮುಸ್ಲಿಂ ಕೋಮುವಾದಿಗಳಾಗಿರ್ಬೋದು, ಹಿಂದೂ ಕೋಮುವಾದಿಗಳಾಗಿರ್ಬೋದು, ಇನ್ನೊಬ್ಬರು ಎಲ್ಲರೂ ನಿಯಂತ್ರಿಸುವ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಬೇಕಾಗಿತ್ತು. ಅದು ಮಾಡದಿರೋ ಕಾರಣಕ್ಕಾಗಿನೇ ಇವತ್ತು ಕಲ್ಲಡ್ ಕಪ್ಪು ಟೀಮ್ ಅಥವಾ ಇನ್ನೊಂದು SDPIPF ನ ಟೀಮ್ಗಳು ಇವತ್ತು ಉದ್ದಾಟದಿಂದ ವರ್ತನೆ ಮಾಡ್ತಾ ಇದಾವೆ. ಎಷ್ಟು ಸಮಸ್ಯೆ ಅಂದ್ರೆ, ನಿಷೇಧಾಜ್ಞೆ ಜಾರಿಗಿದೆ, ಈ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿರುವಂತಹ ಸಂಸದರು ಇಬ್ಬರು ಹೋಗಿ ಬೆಂಕಿ ಹತ್ತಿವಂತದೇ ಮಾತನಾಡ್ತಾರೆ, ಇದು ಬೇಕಿತ್ತ? ನಿಜವಾದಂತಹ ಸೋಭಕರಂದಾಜಿ ಏನ್ ಕೆಲಸ ಮಾಡಬೇಕಾಗಿತ್ತು? ಎರಡೂ ಧರ್ಮ ಸಮುದಾಯದವ್ರನ್ನ ಒಟ್ಟಿ ಕೂರಿಸಿಕೊಂಡು ಶಾಂತಿ ಸಭೆ ಮಾಡಬೇಕಾಗಿತ್ತು, ಸಾಮರಸ್ಯದ ಮಾತುಗಳನ್ನು ಹೇಳಬೇಕಾಗಿತ್ತು. ಬದಲಾಗಿ ಏನ್ ಮಾಡಿದ್ರು? ಉಲ್ಲಂಘನೆ ಮಾಡಿ ಬಂದಿದ್ದಾರೆ ಸರ್. ಈ ದೇಶದ ನೆಲಕ್ಕೆ ಅನಂತ ನಾಯಕ್ ಅವರು ಎರಡು ಹೆಣ ಬಿದ್ದ ಮೇಲೆ ಈಗ ಶಾಂತಿ ಸಭೆಯನ್ನ ಇವ್ರು ಮಾಡೋದು ಕೊಟ್ಟಿದ್ದಾರೆ. ಮುಂದೆ ಏನ್ ಮಾಡ್ತಾರೆ? ಹೆಣಗಳಿಗೆ ಉತ್ತರ ಹುಡುಕ್ತಿರೋ ಅಥವಾ ಇನ್ನು ಮುಂದೆ ಹೆಣಗಳನ್ನು ಬೆಳೆಸ್ತಿರೋ? ಇನ್ನು ಮುಂದೆ ಹೆಣ ಬೆಳೆಸೋದಾದ್ರೆ ಪ್ರಭಾಕರ್ ಭಟ್ಟಿ ಸರ್ಕಾರಕ್ಕೆ ಕೊನೆ ಪಕ್ಷ ಒಂದು ಶಾಂತಿ ಸಭೆ ಮಾಡೋದಕ್ಕೂ ಆಗ್ತಿರ್ಲಿಲ್ಲ ಸರ್. ಶಾಂತಿ ಸಭೆ ಕಾಂಗ್ರೆಸ್ MPಗಳ ಪ್ರಶ್ನೆ ಅಲ್ಲ, ಆ ಪ್ರದೇಶದಲ್ಲಿ ಬದುಕ್ತಾರಂತ ಮಾತಾಡಬೇಕು. ಶಾಂತಿಯನ್ನ ಕಾಪಾಡಬೇಕಾಗಿತ್ತು, ಅವರೇ ಕಾನೂನನ್ನು ಉಲ್ಲಂಘನೆ ಮಾಡ್ತಾರೆ. ಯಾರು ಶಾಂತಿ ಕಾಪಾಡಬೇಕಾದವರು? ನಮ್ಮ ಜಿಲ್ಲೆ ಪಾರ್ಲಿಮೆಂಟ್ ಸದಸ್ಯರು, ನೆರೆ ಜಿಲ್ಲೆ ಪಾರ್ಲಿಮೆಂಟ್ ಸದಸ್ಯರು ಅವರೇ ಬಂದು ಸೆಕ್ಷನ್ 144 ನ ಉಲ್ಲಂಘನೆ ಮಾಡಿ ಆ ಒಬ್ಬ ಕಾರ್ಯಕರ್ತರಿಗೆ ಏಟು ತಾಗಿಸಿ ಜೀವನ ಮರಣದ ನಡುವೆ ಅವನು ಹೋರಾಟ ಮಾಡ್ತಾರೆ. ಕಲ್ಲಡ್ಕ ಪ್ರಭಾಕರ ಭಟ್ರನ್ನು ತೆಗೆದುಕೊಂಡು ವಿಜಯೋತ್ಸವ ಆಚರಣೆ ಮಾಡ್ತಕ್ಕಂಥ ಈ ನಾಯಕರುಗಳಿಂದ ಈ ದೇಶದಲ್ಲಿ, ಈ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡಲು ಇವರು ನಮಗೆ ಸಪೋರ್ಟ್ ಮಾಡ್ತಾರೆ ಅಂತೇಳೋ ಪ್ರಶ್ನೆ. ಇವತ್ತು ಯಾರು ಕೋಮು ಸೌಹಾರ್ದತೆಯನ್ನು ಕೆಡಲಿಕ್ಕೆ ಪ್ರಯತ್ನ ಮಾಡ್ತಾರೆ?
ಶೋಭಾ ಕರಂದ್ಲಾಜೆ ಅವರು ಒಬ್ಬ ಸಂಸದೆಯಾಗಿ 124 ಅನ್ನು ಉಲ್ಲಂಘನೆ ಮಾಡಿದ್ದಾರೆ. ಮುಖ್ಯವಾಗಿ ಇವತ್ತಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರು ಅನಿಲ್ ಕುಮಾರ್ ಕಟೀಲ್ ಅವರು 124 ಅನ್ನು ಉಲ್ಲಂಘನೆ ಮಾಡ್ತಾರೆ. ಪ್ರಭಾಕರ್ ಬಂದ್ರು ರುದ್ರೇಶ್ ಹತ್ಯೆ ಕೊಲೆ ಸಂದರ್ಭದಲ್ಲಿ ಮಾಡ್ತಾರೆ. ರುದ್ರೇಶ್ ಹತ್ಯೆ ಕೊಲೆ ಸಂದರ್ಭದಲ್ಲಿ ಪಿಎಫ್ ಐಡಿ ಇರತಕ್ಕಂತ ಅಧ್ಯಕ್ಷರ ಬಂದಾಗುತ್ತೆ ಅಧ್ಯಕ್ಷರು. ನೀವು ಆಗದ ಸಂಘಟನೆಗಳ ಮೇಲೆ ಇರತಕ್ಕಂತ ಕೈ ಪ್ರಕರಣಗಳನ್ನ ಕೈ ಬಿಡತಕ್ಕಂತ ನಿರ್ಧಾರ ಕೈಗೊಳ್ಳುತ್ತೆ ಸರ್ಕಾರ. ಸರ್ಕಾರ ಯಾವ ರೀತಿ ಯೋಜನೆ ಮಾಡುತ್ತೆ ಆ ರೀತಿ ಇರತಕ್ಕಂತ ಜನ ಮಾಡ್ತಾರೆ. ಇಟ್ಸ್ ನಥಿಂಗ್ ಬಟ್ ಸಾತ್ ಕುನ್ ಮಾಫ್ ಪಿಎಫ್ಐ ಪಿಡಿಎಫ್ಐ ಮತ್ತೆ ಪೂರ್ವಗ್ರಹವಾಗಿ ಮಾತನಾಡುವುದನ್ನು ನಿಲ್ಲಿಸಿ. ನೀವು ಪೂರ್ವಗ್ರಹವಾಗಿ ಮಾತನಾಡುವುದನ್ನು ನಿಲ್ಲಿಸಿ. ಯಾಕೆಂದ್ರೆ ಐವಾನ್ ಡಿಸೋಜ್ ಅವರಿಗೆ ವಿನಯ್ ಅವ್ರ ಪ್ರಶ್ನೆ ಆಗಿತ್ತದ ಐವಾನ್ ಡಿಸೋಜ್ ನೀವು ಎಸ್ ಡಿ ಪಿ ಐ ಪಿಎಫ್ಐ ಕೆಎಫ್ಡಿ ರೀತಿಯ ಫಂಡಮೆಂಟಲ್ ಎಕ್ಸ್ಟ್ರೀಮಿಸ್ಟ್ ಆರ್ಗನೈಸೇಷನ್ ಗಳ ಮೇಲಿರ್ತಕ್ಕಂತ ಕ್ರಿಮಿನಲ್ ಮೊಕದ್ದಮೆಗಳನ್ನ ನಿಮ್ ಸರ್ಕಾರ ವಾಪಸ್ ತಗೊಂತು. ಅಜೀಂ ಶರೀಫ್ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಬೆಂಗಳೂರು ಅಧ್ಯಕ್ಷ ಇವಾಸ್ ಎ ಕಲ್ಪ್ರಿಟ್ ಇನ್ ರುದ್ರೇಶ್ ಮರ್ಡರ್ ಕೇಸ್. ನೀವ್ ಏನಕ್ಕೆ ಆರೋಗ್ಯ ಸಂಘಟನೆಗಳ ಮೇಲೆ ತೀರ್ಮಾನ ಮಾಡ್ತಾರೆ? ನೀವು ಯಾಕೆ ಈ ರೀತಿಯಾಗಿ ವಾಪಸ್ಸು? ಎಸ್ ಎಸ್ ಇದು ಈ ಕಾಂಗ್ರೆಸ್ ಕಾಂಗ್ರೆಸ್ ಮುಸ್ಲಿಂ ಫಂಡಮೆಂಟಲಿಸಂ ಬೆಳೆ ಕಾಂಗ್ರೆಸ್ ಕೊಟ್ಟಿದ್ದೀರಾ ತೆಗೆದುಕೊಂಡಿದೆ. ಉತ್ತರ ಕೊಡ್ಲಿ. ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಹಿಂದೂ ಯುವ ಸೇನೆ, ಮುತಾಲಿಕ್ ಅವರ ಸೇನೆ, ಅವರ ಮೇಲೆ ಇದ್ದ ಕೇಸುಗಳು ಕೂಡ ಬಿಜೆಪಿ ಸರ್ಕಾರ ಹಿಂದಕ್ಕೆ ತೆಗೆದುಕೊಂಡಿದೆ. ಅದು ಬಿಎಫ್ಐ ಏನ್ ಮಾಡ್ತೀರಿ ನೋಡಿ. ವಿನಯ್ ಅವರೇ, ಐವಾನ್ ಡಿಸೋಜ್ ಅವರೇ, ವಿನಯ್ ಅವರೇ, ಎರಡು ಪಕ್ಷಗಳನ್ನ ಪ್ರತಿನಿಧಿಸ್ತಾ ಇರುವಂತಹ ಇಬ್ರು ಪ್ಯಾನೆಲ್ ನಲ್ಲಿ ಮಾತಾಡ್ತಾ ಇದ್ದೀರಿ. ಮಾತಾಡಿಕೊಳ್ತಾ ರಾಜ್ಯದ ಜನರ ಎದುರಿಗೆ ಎರಡು ಪಕ್ಷಗಳ ಬೆತ್ತಲಾಗ್ತಾ ಇದೆ ಸರ್. ಬಿಜೆಪಿ ಸರ್ಕಾರ ಇದ್ದಾಗ ಹಿಂದೂ ಪರ ಸಂಘಟನೆಗಳ ಮೇಲಿನ ಕೇಸನ್ನ ವಾಪಸ್ ತೆಗೆದುಕೊಂಡಿದ್ರಿ. ಕಾಂಗ್ರೆಸ್ ಸರ್ಕಾರ ಬಂತು, ಮುಸ್ಲಿಂ ಸಂಘಟನೆಗಳ ಮೇಲಿನ ಕೇಸನ್ನ ತೆಗೆದುಕೊಂಡ್ವಿ. ನೀವು ಹಿಂದೂಗಳನ್ನ ಓಲೈಸ್ಕೊಂಡು ಹೋಗಿ ನಾವು ಮುಸ್ಲಿಂ ಹೋಗ್ತೀವಿ. ಎಲ್ಲಿ ಇಂಡಿಪೆಂಡೆಂಟ್ ಆಗಿತ್ತು, ಎಲ್ಲಿ ಕೇಸನ್ನು ಹಿಂದೆ ತೆಗೆದುಕೊಳ್ಬೇಕು ಅಂತ ಸರ್ಕಾರದ ಶಿಫಾರಸು ಆಗಿತ್ತು, ಅದನ್ನು ಮಾತ್ರ ಹಿಂದೆ ತೆಗೆದುಕೊಂಡೇ ಹೊರತು ಅದು ಪಿ ಎಫ್ ಐ ಬಜರಂಗ ದಳವೋ ಕಾಂಗ್ರೆಸ್ ಇನ್ಯಾರು ಅಂತ ನೋಡಿ ತೆಗೆದುಕೊಂಡಿಲ್ಲ. ಒಟ್ಟಾರೆಯಾಗಿ ಸಾಮಾಜಿಕ ದೃಷ್ಟಿಯಿಂದ ಹಿಂದಕ್ಕೆ ತೆಗೆದುಕೊಂಡೇ ಹೊರತು ಬೇರೆ ಯಾವ ಉದ್ದೇಶಕ್ಕಾಗಿ ಅಲ್ಲ. ಇದು ಐವಾನ್ ಡಿಸೋಜ್ ಅವರೇ, ಕೇಸನ್ನ ಹಿಂದೆ ತೆಗೆದುಕೊಳ್ಳೋದಕ್ಕೆ ತಾವು ಕೊಟ್ಟಂತಹ ಸಮರ್ಥನೆ ಏನಿತ್ತು, ಆ ಸಮರ್ಥನೆ ಈ ರಾಜ್ಯದಲ್ಲಿ ಬಿಜೆಪಿಗೂ ಕಾಂಗ್ರೆಸ್ಗೂ ಮೂಲಭೂತವಾಗಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇಲ್ಲ ಅಂತ ಈ ರಾಜ್ಯದ ಜನರಿಗೆ ಅನಿಸೋ ಹಾಗೆ ಮಾಡಿದೆ. ಬಿಜೆಪಿ ಸರ್ಕಾರ ಇದ್ದಾಗ ಹಿಂದೂ ಪರ ಸಂಘಟನೆಗಳ ಮೇಲಿನ ಕೇಸನ್ನು ಅವರು ವಾಪಸ್ ತಗೊಂಡಿದ್ರು. ಕಾಂಗ್ರೆಸ್ ಸರ್ಕಾರ ಬಂತು, ಮುಸ್ಲಿಂ ಸಂಘಟನೆಗಳ ಮೇಲಿನ ಕೇಸನ್ನು ನಾವು ವಾಪಸ್ ತಗೊಂಡಿದ್ದೀವಿ. ಅಲ್ಲಿ ಕಳಸ ಬಂಡೂರಿಯಲ್ಲಿ ನೀರು ಕೇಳಿದವರಿಗೆ ಲಾಠಿ ನೋಡದು ಕೇಸ್ ಹಾಕಿ ಜೈಲಿಗೆ ಹಾಕಿದ್ರಿ ಸರ್. ನೀರ್ ಕೇಳಿದ್ರು, ನೀರ್ ಕೇಳಿದವರಿಗೆ ಕೋಮುವಾದಿ ಸಂಘಟನೆಗಳ ಮೇಲಿನ ಕೇಸುಗಳನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ನಿಮಗೆ ಸಂಪುಟ ಸಭೆಗೆ ಒಂದೇ ಒಂದು ಹಿಂಜರಿಕೆ ಕೂಡ ಆಗೋದಿಲ್ಲ. ನೀರ್ ಕೇಳಿದವರಿಗೆ ಲಾಠಿಲ್ ಹೊಡೆದು ಜೈಲಿಗೆ ಹಾಕಿ ವಿರುದ್ಧ ಪ್ರತಿಭಟನೆ ಮಾಡಿದ ವಿದ್ಯಾರ್ಥಿಗಳ ಮೇಲೆ ಕೇಳಿದ್ದಾರೆ, ಬಿತ್ತನೆ ಬೀಜ ಕೇಳಿದವರಿಗೆ ಗುಂಡಾಕಿ ಕೊಂದಿದ್ದಾರೆ ಸರ್. ಏನು ವ್ಯತ್ಯಾಸ ಇಲ್ಲ, ಏನು ವ್ಯತ್ಯಾಸ ಇಲ್ಲ. ಅಧಿಕಾರ ಇದೆಯೋ ಇಲ್ವೋ ಅನ್ನೋದಷ್ಟೇ ವ್ಯತ್ಯಾಸ, ಅಧಿಕಾರ ಇದೆಯೋ ಇಲ್ವೋ ಅನ್ನೋದಷ್ಟೇ ವ್ಯತ್ಯಾಸ ಕಾಂಗ್ರೆಸ್ಗೂ ಬಿಜೆಪಿಗೂ. ಒಂದು ಸಮುದಾಯವನ್ನ ನೀವು ಇನ್ನೊಂದು ಸಮುದಾಯವನ್ನ ಹೋಗ್ತಾರೆ. ಇಡೀ ರಾಜ್ಯ ಎರಡು ಭಾಗಗಳಾಗಿ, ಇಡೀ ರಾಜ್ಯದ ಜನ ಎರಡು ಗುಂಪುಗಳಾಗಿ ಒಡೆದೋಗ್ಬಿಡ್ಲಿ. ನೀವು ಆ ಕಡೆ ಈ ಕಡೆ ಒಂದು ಪ್ರಶ್ನೆ ಈ ರಾಜ್ಯದಲ್ಲಿ ಉಳ್ಕೊಳ್ಳಿ, ಅದೇ ಅಲ್ವಾ ತಾವು ಬಯಸೋದು? ಅಜಿತ್ ಅವರೇ, ಬಹುಶಃ ಐವನ್ ಡಿಸೋಜ್ ಅವರಿಗೆ ಮಾಹಿತಿಯ ಕೊರತೆ ಇರಬೇಕು. ಕರ್ನಾಟಕ ಸರ್ಕಾರದಲ್ಲಿ ಬಹಳಷ್ಟು ಕೇಸ್ ಇರುವಂತಹದ್ದು ಬಜರಂಗ ದಳ ಮತ್ತು ವಿಎಚ್ಪಿಯ ಮೇಲೆ ದಾಖಲಾಗಿರುವಂತಹ ಕೇಸ್, ಕ್ಯಾತ್ಮಾರ್ನಹಳ್ಳಿಯ ಪ್ರಥಮ ಇಶ್ಯೂ ಏನಿದೆ ಅದರಲ್ಲಿ ಮುಸಲ್ಮಾನರ ಕೇಸ್ ಇರುವಂತದ್ದು, ಕೇವಲ 19 ಮಂದಿಯ ಕೇಸ್ ಅನ್ನೋದು ನಿಮಗೆ ನೆನಪಿರಲಿ. ಪ್ರಯೋಜನ ಇಲ್ಲ ನೋಡಿ, ನೀವು
ರಾತ್ರೋರಾತ್ರಿ ತಲೆಗೊಡೆದು ಅವನು ಗಾಯಗೊಳಿಸಿದ್ರು ಗೊಳಿಸ್ತಿರುವ ಎಸ್ಡಿಪಿ ಮಂಗಳೂರು ನಗರದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಗೆ ಪಿಎಫ್ ಐ ನ ಕಾರ್ಯಕರ್ತರು ರಾತ್ರೋರಾತ್ರಿ ರಾಡಲ್ ಹೊಡಿತಾರೆ. ಒಂದು ಸಣ್ಣ ಬ್ರೇಕ್ ನ ಸಮಯ ಆಗಿದೆ. ಬ್ರೇಕ್ ನ ನಂತರ ಹಿರಿಯ ಬಿಜೆಪಿ ನಾಯಕರಾದಂತಹ ಅಶೋಕ್ ನಾರಾಯಣ ಅವರು ನಮ್ಮನ್ನ ಜಾಯ್ನ್ ಆಗ್ತಾರೆ. ಒಂದು ಸಣ್ಣ ಬ್ರೇಕ್ ಆದ್ಮೇಲೆ ಸಣ್ಣ ಬ್ರೇಕ್ ಬ್ರೇಕ್ ನಂತರ ಚರ್ಚೆ ಮುಂದುವರಿಸ್ತೀನಿ.